ಕ್ರಿಕೆಟ್ ಟೀಮ್ ಮೇಲೆ ಟ್ರೈನ್ ಬಂದಿಲ್ಲ ಕರೀತಾರದ ಶಿವಕುಮಾರ್ ಕೆಳಮಟ್ಟ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ ಈಗ ನಿಮ್ಮ ವರಿಷ್ಠ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನಂತ ಅಲ್ಲ ರಾಜಕೀಯ ಪ್ರೇರಿತ ಬಿಟ್ಟು ಏನೂ ಇಲ್ಲ ತಿಳ್ಲಿಕ್ಕೆ ಆಗಲ್ಲ ಹಿಂದೆ ಎಲ್ಲ ನಮ್ಮ ಬಹಳಷ್ಟು ನಾಯಕರಿಗೆ ಕೊಟ್ಟಿದ್ದಾರೆ ಒಬ್ಬರೇ ಏನಲ್ಲ ರಾಹುಲ್ ಗಾಂಧಿಗಿಂತ ಮುಂಚೆ ಸಾಕಷ್ಟು ನಾಯಕರಿಗೆ ಮೊದಲೇ ಕೊಟ್ಟಿದ್ದಾರೆ ಅದು ಯಾಕೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಂದ್ರೆ ಇಂಥವು ಇಡಿ ಮುಂದೆ ಬಹಳಷ್ಟು ಪೆಂಡಿಂಗ್ ಇದ್ದಾರೆ ಕಾಂಗ್ರೆಸ್ಸಿಂದ ಬಿಜೆಪಿ ಸೇರಿದವರು ಬಿಜೆಪಿ ಅವರು ಇಡಿ ಮುಂದಿದೆ ಇನ್ಕಮ್ ಟ್ಯಾಕ್ಸ್ ಮುಂದಿದೆ ಸಿ ಬಿ ಐ ಮುಂದೆ ಭಾಳಷ್ಟು ಕೇಸುಗಳ ಪೆಂಡಿಂಗ್ ಇದೆ ಅದನ್ನು ಅವರು ಎನ್ಕ್ವೈರಿ ಮಾಡದೆ ನೇರವಾಗಿ ರಾಹುಲ್ ಗಾಂಧಿಗೆ ಮಾಡಿದ್ರು ರಾಜಕೀಯ ಪ್ರೇರಿತ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಮುಂಚೆ ಅವ್ರು ಇದಾರೆ ಇವ್ರಿಗಿಂತ ಮುಂಚೆ ಭಾಳ ಲಿಸ್ಟ್ ಪೆಂಡಿಂಗ್ ವೇಟಿಂಗ್ ಲಿಸ್ಟ್ನಾಗ ಅದಾರೆ ಅಂದ್ರೆ ಎನ್ಕ್ವೈರಿ ಹಂತನಾಗ ಅವ್ರು ಅದಾರೆ ಇವ್ರಿಗಿಂತ ಮುಂಚೆ ಅವ್ರು ಮಾಡ್ತಾ ಇಲ್ಲ ಅವ್ರನ್ನ ಸೊ ಅವ್ನ ಮಾಡಿ ಇವ್ನು ಮಾಡಿದ್ರೆ ಓಕೆ ಸೊ ಅದಕ್ಕಾಗಿ ರಾಜಕೀಯ ಅಂತ ಹೇಳಬೇಕಾಗುತ್ತೆ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಒಬ್ಬರ ಮೇಲೆ ಮಾಡಿ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವ್ರ ಭ್ರಮೆ ಅಷ್ಟೇ ಇರೋದು ಅದನ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಏನು ಕರೆ ಆಗ್ತದೆ ಲೀಗಲ್ ಆಗಿ ಒಂದು ಕಡೆಯಿಂದ ನೋಡ್ತೀವಿ ಅವ್ರು ಲೀಗಲ್ ಆಗಿ ಫೈಟ್ ಮಾಡಲೇಬೇಕಾಗ್ತದೆ ಪ್ರತಿಭಟನೆ ಇದು ಬೇರೆ ಒಂದು ರಾಜಕೀಯವಾಗಿ ನಾವು ಮಾಡ್ತೀವಿ ಅದನ್ನ ನಾವು ಅಂತಿಮವಾಗಿ ಲೀಗಲ್ ಆಗಿ ಹೋರಾಟ ಮಾಡಬೇಕಾಯ್ತು ಅದನ್ನ ಮಾಡ್ತೀವಿ ನಾವು ಇಲ್ಲ ಯಾರಿದ್ರು ಕೂಡ ಎನ್ಕ್ವೈರಿ ಆಗ್ತಿತ್ತು ಎಲ್ಲರ ಮೇಲೆ ಆಗ್ತಿತ್ತು ಈಗೇನು ಸುಮಾರು 100 ಜನ ಸೇರಿದ್ದಾರೆ ಬಿಜೆಪಿಗೆ ಅದು ಒಂದಲ್ಲ ಒಂದು ಕೇಸು ಇಡಿ ಮುಂದಿದೆ ಇನ್ಕಮ್ ಟ್ಯಾಕ್ಸ್ ಬಂದಿದೆ ಬೇರೆ ಬೇರೆ ಏಜೆನ್ಸಿ ಮುಂದೆ ಪೆಂಡಿಂಗ್ ಇದೆ ನಮ್ಮ ಪ್ರಶ್ನೆ ಅದು ಈಗ ಮಹಾರಾಷ್ಟ್ರದಲ್ಲಿ ಒಂದು 3-4 ಜನ ಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥ ಕೇಸು ಸಿಮಿಲರು ದೇಶದಲ್ಲಿ ಭಾಳ ಇದೆ ಸಿಮಿಲರ್ ಕೇಸ್ ಆ ದೇಶ್ಮುಖು ಇನ್ನು ಬೇರೆ ಪರಬು 3 ಮಂದಿ ಮ್ಯಾಕ್ ಸತತವಾಗಿ ಇಡಿ ಅಂದರೆ ಏನು ಮನಿ ಲಾಂಡ್ರಿಂಗು ಎಲ್ಲರೂ ಒಂದು ಸ್ವಲ್ಪ ಆಗೈತೆ ಅಂದ್ರೆ ಅದಕ್ಕೆಲ್ಲ ಅಟ್ರಾಕ್ಟ್ ಆಗೈತೆ ದೇಶದಾಗ ಎಷ್ಟು ಬಂದು ಇಡಿಯೋರು ಸೊ ಅದಕ್ಕೆ ಮಹಾರಾಷ್ಟ್ರದಲ್ಲಿ ಇರೋ ಮಂತ್ರಿಗಳಿರ್ಬೋದು ಬೇರೆ ಕಡೆ ಇರ್ಬೋದು ಸೊ ರಾಜಕೀಯ ಮತ್ತು ಅದರಿಂದ ಏನು ಕಾಂಗ್ರೆಸ್ಗೇನು ಅಂತ ಭಾಳ ದೊಡ್ಡ ಅವ್ರು ತಿಳಿದಂಗೆ ನಷ್ಟ ಏನಾಗೋಲ್ಲ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡಬೇಕಾಯ್ತು ಪ್ರತಿಭಟನೆ ಮಾಡಲಿಕ್ಕೆ ಆಗೋಲ್ಲ ಈಗ ಸಾಂಕೇತಿಕವಾಗಿ ಅಷ್ಟೇ 2 ದಿವಸ ಮಾಡ್ಬೋದು 3 ದಿವಸ ಮಾಡ್ಬೋದು ಅಷ್ಟೇ ಅಂತಿಮವಾಗಿ ನಮ್ಮ ಹೋರಾಟ ಕಾನೂನು ರೀತಿಯಿಂದ ಇರಬೇಕಾಗ್ತದೆ ಅದು ಕಾನೂನಲ್ಲೇ ಅಂತ್ಯಗೊಳಿಸಬೇಕಾಗ್ತದೆ ಈಗ ಬಿಜೆಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ಗೂ ಈ ದಾಳಿಗೂ ಏನು ಸಂಬಂಧ ಇಲ್ಲ ಅದು ಕೇವಲ ಅದು ಗಾಂಧಿ ಕುಟುಂಬ ಮಾತ್ರ ಅದು ನಿಮಿತ್ತ ಅಂತಂದ್ರೆ ಎಲ್ಲಿಲ್ಲ ಅದು ಪಾರ್ಟ್ ಆಫ್ ದ ಕಾಂಗ್ರೆಸ್ ಅನೇ ಗಾಂಧಿ ಕುಟುಂಬ ಇದ್ರು ಪಾರ್ಟ್ ಆಫ್ ದ ಕಾಂಗ್ರೆಸ್ ಯಾಕಂದ್ರೆ ಅದ್ನ ಹಿಂದೆ ನೆಹರು ಅವರೆಲ್ಲ ಕೂಡಿ ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಅದು ಸೊ ಹೀಗಾಗಿ ಅದು ನಮ್ಮ ಕಾಂಗ್ರೆಸ್ದಂಥ ಅಂಗಸಂಸ್ಥೆ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಈಗಾಗಲೇ ಇದೆ ಈಗಾಗಲೇ ಪ್ಲಾನ್ ಮಾಡ್ತಾ ಇದೀವಿ ತಯಾರಿ ಮಾಡ್ತಾ ಇದೀವಿ ಓಡಾಡ್ತಾ ಇದೀವಿ ಎಲ್ಲರನ್ನು ಕೆಲಸಕ್ಕೆ ಹಚ್ಚಿದೀವಿ ಮಾಡ್ತಿದ್ದಾರೆ ಅವರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ನಮಗೊಂದು ಶಕ್ತಿ ಕೊಟ್ಟಿದೆ ನಮ್ಮ ಪಕ್ಷಕ್ಕೊಂದು ಶಕ್ತಿ ಕೊಟ್ಟಿದೆ ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ಸು ಬಂದಿದೆ ನಮಗೂ ಅವಕಾಶ ಇದೆ ಯಾಕಂದ್ರೆ 4ರಲ್ಲಿ ನಾವು 2 ಗೆದ್ದೀವಿ ಸಮ ಇದ್ದೀವಿ ಸಮ ಅಂದ್ರೆ ಕೂಡ ಕಡಿಮೆ ಅಲ್ಲ ಯಾಕಂದ್ರೆ ಮುಂಚೆ ಅದು ನಮ್ಮಿಂದ ದೂರಿದ್ದಂಥ ವಲಯ ಶಿಕ್ಷಕರು ಟೀಚರ್ ಅಂದರೆ ಕಾಂಗ್ರೆಸ್ನಿಂದ ಭಾಳ ದೂರ ಭಾಳ ದೂರ ಅಂದ್ರೆ ಅದು ನೋಡಲಿಕ್ಕೆ ನಮಗೆ ದೂರ ಇತ್ತು ಈಗ ಭಾಳ ಹತ್ತಿರ ಬಂದಿದೆ ನಮಗೆ ಹತ್ತಿರ ಬಂದಿದೆ ನಮಗೂ ಬಂದು ಮುಂಚೆಯಿಂದ ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀವಿ ಇನ್ನೂ ಹೆಚ್ಚು ನಮ್ಮ ಅವಕಾಶಗಳನ್ನ ಇನ್ನೂ ಹೆಚ್ಚು ಮಾಡಿದ್ವಿ ಚುನಾವಣೆ ಕೆಲವು ಜನ ಕಾರ್ಯಕರ್ತರು ಅಂತಾರೆ ಈಗ ಮೊದಲು 2 ಗುಂಪು ಇದ್ದು ಈಗ ಇವರು ಗೆದ್ದು ಬಂದ್ಮೇಲೆ 3 ಗುಂಪು ಆಗ್ತಾವ ಇಲ್ಲ ಹಂಗೇನಿಲ್ಲ ನಮ್ಮದು ಒಂದೇ ಗುಂಪು ಬೆಳಗಾವಿಯಲ್ಲಿ ಒಂದೇ ಗುಂಪು
ಹಂಗೇನ ಇಲ್ಲ, ಎರಡು ಗುಂಪಿಲ್ಲ, ಒಂದೇ ಗುಂಪಿದೆ. ಗುಂಪು ದೇವತೆಗೆ ಗೆಲ್ಲತ್ತೀವಿ ನಾವು, ಒಂದೇ ದೇವತೆ ಗೆಲ್ಲತ್ತಿರಲ್ಲ. ಮೂರು ಗುಂಪಿದ್ರೆ ಈ ಬಿಜೆಪಿಗೆ ತ್ಯಾಗ ನಮ್ದು. ಹಾ, ಬಿಜೆಪಿಯಲ್ಲಿ ಏನು ಮೂರು ಗುಂಪು ಇಲ್ಲ, ಇಲ್ಲ ಹಂಗೇನಿಲ್ಲ. ನಮ್ಮಲ್ಲಿ ಯಾವುದೋ ಗುಂಪುಗಾರಿಕೆ ಇಲ್ಲ, ಒಂದೇ ಇದೆ. ಅವ್ರವ್ರ ವಿಚಾರಗಳು ಬೇರೆ ಇರ್ಬೋದು, ಅದಕ್ಕೆ ನಾವು ಹೇಳ್ತೀವಿ ಪದೇ ಪದೇ. ಚುನಾವಣೆ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ ಅಂತ ಹೇಳಿದ್ವಿ, ಒಂದು ಸಾಬೀತು ಮನ್ನೆ ಮಾಡಿದ್ದೀವಿ, ಇವತ್ತು ಸಾಬೀತು ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಗೆದ್ದ ಹುಮ್ಮಸ್ಸಿನಲ್ಲಿ ನಿಮ್ಮ ಅಭ್ಯರ್ಥಿ ಎಸಿಪಿ ಅವರಿಗೆ ಹಲ್ಲು ಮುರಿತೀನಿ ಮತ್ತೆ ಬಹಿರಂಗವಾಗಿ ಹೇಳ್ತಾರೆ, ಅದು ಆಗಬಾರ್ದಿತ್ತು. ಅವರಿಂದ ಹಂಗೆ ಬರಬಾರ್ದಿತ್ತು, ಅದು ಆ ಥರ ಘಟನೆ ಆಗಬಾರ್ದು. ಯಾಕಂದರೆ ಆ ಚುನಾವಣೆ ತಂದೆ ಅಂತ ನೀತಿ ನಿಯಮ ಇದೆ, ಉಲ್ಲಂಘನೆ ಯಾರೂ ಮಾಡಬಾರ್ದು. ಸೊ ಆ ರೀತಿ ಅವರು ಹೇಳಬಾರ್ದಿತ್ತು, ಏನೋ ಹೇಳಿದಾರೆ ತಪ್ಪಿನಿಂದ. ಸಕ ಚುನಾವಣೆ ಕಾನೂನು ಬೇರೆ, ನಮ್ಮ ಬೇರೆ ಕಾನೂನುಗಳೇ, ಬೇರೆ ರೀತಿ ವರ್ಕ್ ಮಾಡ್ತಾರೆ. ಹಂಡ್ರೆಡ್ ಪರ್ಸೆಂಟ್ ಕುಗ್ಸಿಂಗ್ ಆಗ್ತದೆ, ಅದಕ್ಕಾಗಿ ಮುಂದೆ ಆ ರೀತಿ ಅವರು ಮಾಡಬಾರ್ದು, ನಾವು ಕೂಡ ಯಾರು ಮಾಡಬಾರ್ದು. ಈ ವಿಚಾರ ಬಗ್ಗೆ ಅವರು ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ, ವಿಷಾದ ವ್ಯಕ್ತಪಡಿಸುವಂತದ್ದಾಗ್ಲಿ ಮತ್ತೊಂದಾಗ್ಲಿ? ಇಲ್ಲ, ನನ್ನ ಜೊತೆ ಪೊಲೀಸ್ ಅಧಿಕಾರಿ ಕೂಡ ಪ್ರಕಾಶ್ ಹುಕ್ಕೇರಿ ಅವರಿಂದ ಕೇಸ್ ದಾಖಲು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ, ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಆದರೆ ವಿಷಯ ನಿನ್ನ ನನಗೂ ಗೊತ್ತಾಗಿದೆ ಅಷ್ಟೇ, ಆ ಥರ ಚರ್ಚೆ ಮಾಡಿಲ್ಲ. 23 ಎಲೆಕ್ಷನ್ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಕಡೆ ಡಿಕೆ ಶಿವಕುಮಾರ್, ಒಂದು ಕಡೆ ಸಿದ್ದರಾಮಯ್ಯ, ಅವರು ಇಬ್ಬರು ಫೈಟ್ ಒಳ ಜಗಳ ಜಾಸ್ತಿ ಇದೆ ಇರ್ಬೋದು. ಇದ್ರೆ ಇದು ಇದಕ್ಕೆ ಸಂಬಂಧ ಗೆದ್ದಿಲ್ಲ, ಈಗ ಈಗ ಗೆದ್ದಿಲ್ಲ ಮತ್ತೆ ಅವು ಅದು ಹಂಗೆ ಆಗ್ತಿದೆ. ಈಗ ನೀವೆಲ್ಲ ಫೈಟ್ ಅಂತ ಹೇಳ್ತಿರಲ್ಲ, ಓಕೆ, ಒಂದು ಒಂದು ಹಂತಕ್ಕೆ ನಂಬೋಣ. ಗೆದ್ದಿದ್ದೀವಲ್ಲ ಮೈಸೂರಲ್ಲಿ, ಗೆದ್ದಿದ್ದೀವಿ ಬೆಳಗಾವಿಯಲ್ಲಿ, ಗೆದ್ದಿದ್ದೀವಿ. ಎರಡನೇ ಗಾಡಿ ನಮ್ ಜಾಸ್ತಿ ಓಡದಿಲ್ಲ ಅಷ್ಟೇ, ಏನ್ ಮಾಡ್ಲಿಕ್ಕಾಗಲ್ಲ, ಅಡ್ಜಸ್ಟ್ಮೆಂಟ್ ಅಂತ ಹೇಳಿಕ್ಕಾಗಲ್ಲ. ಅದು ಓಡಿಸ್ಬೇಕಂದ್ರೆ ಓಡದಿಲ್ಲ ಅದು ಗಾಡಿ. ಇಲ್ಲ, ನಮ್ಮಲ್ಲಿ ಟಿಕೆಟ್ ಕೊಡುವಲ್ಲಿ ಗೊಂದಲ ಆಯ್ತು, ಗೊಂದಲ ಆಗಿ ನಾವು ಟಿಕೆಟ್ ಮುಂಚೆ ಒಬ್ರು ಒಪ್ಕೊಂಡಿದ್ರು, ಅವ್ರ ಕೊನೆಯ ಗಳಿಗೆಯಲ್ಲಿ ಇಲ್ಲ ಅಂದ್ರು. ಸೊ ಹೀಗಾಗಿ ಸಿಕ್ಕಿದೆ ಅಂತ ತಿಳಿದು ಎಲ್ಲರೂ ದೂರ ಸರ್ ಹೋಗ್ಬಿಟ್ರು. ಅದಕ್ಕೆ ಗಲ್ತೀವಿ ನಾವು. ಇಲ್ಲ ಹೇಳಿದ್ರ ಟಿಕೆಟ್ ಕೊಡೋಲ್ಲಿ ನಾವು ಕನ್ಫ್ಯೂಷನ್ ಆಯ್ತು, ಗೊಂದಲ ಆಯ್ತು, ಹಿಂಗಾಗಿ ನಾವು ಹೆಸರು ಮತ ಪಡ್ಲಿಕ್ಕೆ ಆಗಿಲ್ಲ. ಇಲ್ಲಾಂದ್ರೆ ಅದು ಸೋತರು ಕೂಡ ಹತ್ತಿರ ಹತ್ತಿರ ಅಂದ್ರೆ ಅಟ್ ಲೀಸ್ಟ್ ಮುಂದಿನ ಸಲ ವಿಚಾರ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಕನ್ಸಿಡರ್ ಮಾಡೋಣ ನೆಕ್ಸ್ಟ್ ಟೈಮ್. ಜಿಲ್ಲೆಯಲ್ಲಿ ಅಡ್ಜಸ್ಟ್ ಆದ್ರೆ ಕೂಡ್ತೀವಿ, ಮದುವೆಗೆ ಹೋಗ್ತೀವಿ, ಊಟಕ್ಕೆ ಕರೆದಾಗ ಹೋಗ್ತೀವಿ, ಅವ್ರ ಮನೆ ಗೃಹ ಪ್ರವೇಶ ಇದ್ರೆ ಹೋಗ್ತೀವಿ, ಮತ್ತು ಅದಕ್ಕೆ ಫ್ರೆಂಡ್ಶಿಪ್, ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಈಗ? ಅದೇನು ಮಾಡಲಿಕ್ಕಾಗಲ್ಲ. ಕೆಲವು ಕಡೆ ಶುಗರ್ ಫ್ಯಾಕ್ಟ್ರಿಗೆ ಓನರ್ ಇದ್ದಾರೆ, ನಾವು ಓನರ್ ಇದ್ದೀವಿ. ಆ ಲಾಬಿ ಈ ಲಾಬಿ ಒಂದು ಸಲ ಕೂಡ್ತೈತಿ, ಕೂಡಂತಲೇ ಏನು ಮಾಡಲಿಕ್ಕಾಗಲ್ಲ. ಅದು ಚುನಾವಣೆ ಬಂದಾಗ ನಮ್ಮ ನಾವು ನೋಡ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಪಕ್ಷ ಬೇರೆ, ನಾಳೆ ನಮ್ಮ ಗೆಲುವನ್ನು ನೋಡ್ಕೋಬೇಕಾಗುತ್ತೆ. ಅವಾಗ ಫ್ರೆಂಡ್ಶಿಪ್ಪು ಲಾಬಿ ವರ್ಕ್ ಆಗೋಲ್ಲ. ಪಕ್ಷ ಹೇಳಿದ್ದೀವಿ, ಅದು ಬೇಸಿಗೆ ಬಂತು, ಬೇಸಿಗೆ ಮಳೆ ಎರಡು ಕಾರಣದ ಮುಂದಾಕಿದ್ವಿ. ಬಹುಶಃ ನವೆಂಬರ್ ಡಿಸೆಂಬರ್ ಮಾಡ್ತೀವಿ, ನವೆಂಬರ್ ಮಾಡಿದ್ವಿ. ಈಗಾಗಲೇ ಒಂದು 150 ಕಿಲೋಮೀಟರ್ದು ಒಂದೇನೋ ಮ್ಯಾಪ್ ಪ್ಲಾನ್ ಮಾಡಿದ್ವಿ, 150 ಆಗ್ಬೋದು. ಲಾಸ್ಟು ಕಣಕುಂಬಿದ ಬದಾಮಿವರೆಗೆ, ಹೆಚ್ಚು ಕಮ್ಮಿ ಅಲ್ಲಿವರೆಗೆ ಹೋಗ್ಬೋದು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮಹದಾಯಿ ನೀರು ಕೊಡಲ್ಲ ಅಂತ ಹೇಳ್ತಾರೆ ಬೇರೆ ಸ್ಟೇಟ್ ಇಶ್ಯೂ, ಅವ್ರಿಗೆ ಅದು ಹಕ್ಕಿದೆ, ನಮ್ಮ ಹಕ್ಕು ನಮಗಿದೆ. ಅದು ಸ್ಟೇಟ್ ಇಶ್ಯೂ, ನ್ಯಾಷನಲ್ ಇಶ್ಯೂ ಅಲ್ಲದು. ಅವ್ರು ಯಾವಾಗಲೂ ಇಲ್ಲ ಅಂತ ಹೇಳಿದ್ದಾರೆ, ನಾವು ಬೇಕಂತ ಹೇಳಿದೀವಿ, ಅದೇನು ಪ್ರಶ್ನೆ ಇಲ್ಲ. ಈಗ ಪಂಚಾಯತ್ ಸಾರಿ ಮೀಸಲಾತಿ ಬಗ್ಗೆ ಬಿಜೆಪಿ ಏನೋ ಮಾಡ್ತಾ ಇಲ್ಲ ಅಂತ ಹೇಳಿ, ಮತ್ತೆ ನಿಮ್ಮ ಚಿಂತನಾ ಸಭೆಯಲ್ಲಿ ಅದನ್ನ ಪ್ರಣಾಳಿಕೆಯಲ್ಲಿ ಆ ವಿಷಯನ ತಗೋಬೇಕು ಅನ್ನೋಂಥದ್ದು ಚಿಂತನೆ ನಡೆದಿದೆ ಅನ್ನುವಂಥದ್ದು ಅದೇನು ಸಲ ನೋಡ್ಬೇಕು. ಇನ್ನೂ ಪ್ರಣಾಳಿಕೆ ಹಂತದಲ್ಲಿ ಭಾಳಷ್ಟು ಚರ್ಚೆ ಆಗಿದೆ, ಸುಮಾರು ಸಾವಿರಾರು ವಿಷಯಗಳು ಚರ್ಚೆ ಮಾಡಿದ್ವಿ ಅಲ್ಲಿ.
ಆರ್ ಕಮಿಟಿ ಅವರು ಆರ್ ಕಮಿಟಿ ಇತ್ತು ನಮ್ಮದು ಸುಮಾರು ವಿಷಯಗಳ ಚರ್ಚೆ ಮಾಡಿದ್ವಿ ಆದರೆ ಎಲ್ಲರೂ ತಗೋಬೇಕಾ ಬೇಡ ಅನ್ನೋದು ಆ ಸಮಿತಿಗೆ ಬಿಟ್ಟಂತ ವಿಚಾರ ಗೊತ್ತಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ ನಾವು ಪಕ್ಷ ಅಂತ ಹಿಡಿಬೇಕಾಗ್ತದೆ ಜಾತಿ ನಂತರ ಸೊ ಪಕ್ಷ ಪ್ರಭಾವ ಕೂಡ ಇದ್ದೇ ಇರ್ತದೆ ಅದು ಜಾತಿ ಕೂಡ ವರ್ಕ್ ಆಗ್ತಿದೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಜಾತಿ ಪ್ಲಸ್ ಪಕ್ಷ ಅಂತ ಅವರು ಇಂಡಿವಿಜುವಲ್ ವರ್ಚಸ್ ಇದು ಕೂಡ ವರ್ಕ್ ಆಗಿದೆ ಚುನಾವಣೆ ಗೆಲ್ಲಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಇವೆಲ್ಲ ವರ್ಕ್ ಆಗಿದೆ ಎಲ್ಲ ಎಲ್ಲ ಎಸ್ ಅನುಭವ 30 ವರ್ಷಗಳ ಅನುಭವ ಕೂಡ ಕೆಲಸ ಮಾಡಿದೆ ಕೆಲಸ ಮಾಡ್ತಾರೆ ಇವರು ಆರ್ಶಿಕೊಂಡ್ರ ಅವರು ಕೂಡ ವರ್ಕ್ ಮಾಡಿದೆ ಪ್ರಕಾಶ್ ಕೇರಿ ಅವರಿಗೆ ಸಂಘಟನೆ ಜವಾಬ್ದಾರಿ ಏನಾದರೂ ಈಗಲೇ ಅದನ್ನು ಉಪಾಧ್ಯಕ್ಷ ಮಾಡಿದ್ರಲ್ಲ ಅವ್ರಿಗೆ ನಮ್ಮ ಮಂಡಿ ಅನೌನ್ಸ್ಮೆಂಟ್ ಉಪಾಧ್ಯಕ್ಷ ಇದ್ದಾರೆ ಅವರು ಈಗಲೇ ಕೆಲಸ ಕೊಟ್ಟಿದ್ದೀವಿ ಅವರಿಗೆ ಮಾಡಲಿ ಅವರು